ಮಕ್ಕಳು ಆಟ ಆಡುವುದನ್ನು ಎಂದಾದರೂ ನೋಡಿದ್ದೀರಾ? ಉಯ್ಯಾಲೆ ಆಡುವಾಗ, ಜಾರುಬಂಡೆಯಿಂದ ಜಾರುವಾಗ ಅವರ ಉತ್ಸಾಹ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ಆದರೆ ಕೆಲವು ಮಕ್ಕಳು ಈ ಸಂತೋಷವನ್ನು ಅನುಭವಿಸಲು ಹಿಂಜರಿಯುತ್ತಾರೆ. ಬಹುಶಃ ಎಲ್ಲರ ಹಾಗೆ ನಾನಲ್ಲ ಎಂಬ ಭಾವನೆ ಅವರ ಉತ್ಸಾಹವನ್ನು ಕುಗ್ಗಿಸುತ್ತದೆ. ಇಂತಹ ಮನಸ್ಸುಗಳನ್ನು ಉತ್ಸಾಹದಿಂದ ಅರಳಿಸುವ ಕನಸು ಒಬ್ಬ ಮಹಿಳೆಗಿತ್ತು. ಇಂದು ಈ ಕನಸು ಕಿಲಿಕಿಲಿಯ ಮೂಲಕ ಹೊರಹೊಮ್ಮಿದೆ. ಚೆನ್ನಾಗಿದೆ ಪಾರ್ಕ್, ಮಕ್ಕಳಿಗೆ ಆಟ ಆಡೋಕ್ಕೆ ಈಸಿ ಆಗಿ. ಅದು ಇವ್ನು ನನ್ನ ಮಗ ಆಟ ಆಡ್ತಾ ಇರೋದು ಇದು ನೋಡ್ತಾ ಇದ್ರವಾಗ ನನಗೆ ಸಂತೋಷ ಆಗುತ್ತೆ. ಯಾಕೆಂದರೆ ಅವನು ಒಂಟಿಯಾಗಿ ಇದುವರೆಗೂ ನಾನು ಬಿಟ್ಟಿಲ್ಲ ಎಲ್ಲೂ. ಈಗ ಬಂದರೆ ಅವನು ಓನಾಗಿ ಆಟ ಆಡ್ತಾ ಇರೋದು ನೋಡೋದು ನಮಗೆ ಸಂತೋಷವಾಗಿದೆ. ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅವನಲ್ಲಿ. ದೀಸ್ ಚಿಲ್ಡ್ರನ್ ಆರ್ ಜಸ್ಟ್ ಲೈಕ್ ಎನಿ ಅದರ್ ಚಿಲ್ಡ್ರನ್. ಈ ಮಕ್ಕಳು ಎಲ್ಲ ಮಕ್ಕಳ ಹಾಗೆ, ಅವರಿಗೆ ಸ್ವಲ್ಪ ಬೆಂಬಲ ಬೇಕು ಅಷ್ಟೇ. ಅವರಿಗೂ ಆಟ ಆಡುವ ಹಕ್ಕಿದೆ. ಎಲ್ಲರ ಜೊತೆ ಅವರು ಕೂಡಿ ಆಟ ಆಡೋದು ಅವರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ನಮ್ಮ ಕಾನ್ಸೆಪ್ಟ್, ನಮ್ಮ ಥೀಮ್ ಇಸ್ ಇನ್ಕ್ಲೂಸಿವ್ ಪ್ಲೇ ಸ್ಪೇಸಸ್ ಫಾರ್ ಎವ್ರಿ ಒನ್. ಅದಕ್ಕೆ ಎಲ್ಲ ಥರ ಮಕ್ಕಳು ಬರ್ತಾ ಇದೆ. ರೆಗ್ಯುಲರ್ ಚಿಲ್ಡ್ರನ್, ಸ್ಪೆಷಲ್ ಚಿಲ್ಡ್ರನ್. ಸ್ಪೆಷಲ್ ಚಿಲ್ಡ್ರನ್ ಅಂದರೆ ವಿಜುವಲಿ ಇಂಪೇರ್ಡ್, ಬ್ಲೈಂಡ್, ಮೆಂಟಲ್ ರಿಟಾರ್ಡೇಷನ್, ಫಿಸಿಕಲ್ ಡಿಸೆಬಿಲಿಟೀಸ್, ವೀಲ್ಚೇರಲ್ಲಿ ಬರುತ್ತೆ, ಕ್ರಚಸ್ಸಲ್ಲಿ ಬರುತ್ತೆ. ರೆಗ್ಯುಲರ್ ನಮ್ಮ ಸ್ಕೂಲ್ಸಿಂದ ಗರ್ಲ್ಸ್ ಸ್ಕೌಟ್ಸ್ ಬರುತ್ತೆ. ಆ್ಯಕ್ಚುಲಿ ಸೊಸೈಟಿ ಅವೇರ್ನೆಸ್ ಹ್ಯಾಸ್ ಕಮ್ ಥ್ರೂ ದಿಸ್ ಪಾರ್ಕ್ ಲೈಕ್ ಐ ಫೀಲ್, ಬಿಕಾಸ್ ಆಲ್ ದ ಪಾರ್ಕ್ಸ್ ಆರ್ ನಾಟ್. ಈ ಪಾರ್ಕ್ನಿಂದ ಸಮಾಜಕ್ಕೆ ಒಂದು ಅರಿವು ಬಂದಿದೆ. ಎಲ್ಲ ಪಾರ್ಕ್ಗಳಲ್ಲಿ ಅಂಗವಿಕಲ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಆಟ ಆಡುವ ಅವಕಾಶ ಇರೋದಿಲ್ಲ. ಆದರೆ ಕಿಲಿಕಿಲಿಯಲ್ಲಿ ಇಂಥ ಮಕ್ಕಳು ಎಲ್ಲ ಮಕ್ಕಳ ಜೊತೆ ಬೆರೆಯೋದನ್ನು ನೋಡಿ ಸಂತೋಷವಾಗುತ್ತೆ. ನಮ್ಮ ಮಕ್ಕಳಿಗೆ ಇದು ತುಂಬ ಒಳ್ಳೆ ಅನುಭವ. ಕಿಲಿಕಿಲಿ ಐ ಫೆಲ್ಟ್ ಲೈಕ್ ಹ್ಯಾವಿಂಗ್ ಒನ್ ವಾಲಂಟಿಯರ್ ಪ್ಲಸ್ ದಟ್ ನಾರ್ಮಲ್ ಚಿಲ್ಡ್ರನ್ ಆಲ್ಸೋ ಮಿಂಗ್ಲಿಂಗ್, ದಟ್ ಗೇವ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ದ ಚೈಲ್ಡ್ ಎಸ್ಪೆಷಲಿ. ಈಗ ಬೇರೆ ಮಕ್ಕಳು ಅವ್ರಿಗೆ ಭಯ ಇಲ್ದಲೆ ಆಟ ಆಡ್ತಾ ಇರ್ತಾರೆ, ಇವ್ರಿಗೆ ತುಂಬ ಭಯ ಇರುತ್ತೆ. ಸೊ ಅವ್ರನ್ನ ನೋಡಿ ಇವರು ಪ್ರತಿ ದಿವಸಕ್ಕೆ ದಿವಸಕ್ಕೂ ಜಸ್ಟ್ ಒಂದೊಂದು 10% ಇಂಪ್ರೂವ್ ಆಗ್ತಾ ಹೋಗಿ ಅವರಷ್ಟೇ ಇವರು ಭಯ ಇಲ್ದಲೆ ಆಟ ಆಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ನೀವು ಸ್ಪೆಷಲ್ ಚಿಲ್ಡ್ರನ್ ಅಂತ ಯಾರು ನೋಡಲ್ಲ. ನೀವಿರತ್ತೆ, ನಿಮ್ಮ ಜೊತೆ ಒಂದು ಏಬಲ್ ಬಾಡಿಡ್ ಆ್ಯಂಡ್ ಬೇಸಿಕಲಿ ನೋಬಡಿ ಕೇರ್ಸ್ ಹೂ ಯು ಆರ್ ಓವರ್ ದೇರ್. ಬನ್ನಿ, ಹ್ಯಾವ್ ಫನ್, ಎಂಜಾಯ್ ಮಾಡಿ ಆ್ಯಂಡ್ ಯು ನೋ ಗೋ ಬ್ಯಾಕ್. ಈ ಪರಿವರ್ತನೆಗೆ ಕಾರಣವಾಗಿರುವ ಮಹಿಳೆ ಕವಿತಾ ಕೃಷ್ಣಮೂರ್ತಿ. ನನ್ನ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಬಾಲ ಅಧಿಕಾರನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಚಿಲ್ಡ್ರನ್ಸ್ ರೈಟ್ಸ್ ಬಗ್ಗೆ ಕೆಲಸ ಮಾಡ್ತಾಯಿದ್ದೆ. ಬಟ್ ನನ್ನ ಮಗು ಆಫ್ಟರ್ ಮೈ ಸನ್ ವಾಸ್ ಬಾರ್ನ್ ನಾನು ಸ್ವಲ್ಪ ಬ್ರೇಕ್ ತೊಗೊಳಿದ್ದೆ. ಆ್ಯಂಡ್ ಅವನಿಗೆ ಸ್ವಲ್ಪ ಸಮ್ ಡಿಫಿಕಲ್ಟೀಸ್ ಈ ಹ್ಯಾಡ್, ಅವನಿಗೆ ಫಿಟ್ಸ್ ಬರ್ತಾ ಇತ್ತು. ಸೊ ಅದಾದಮೇಲೆ ಒಂದು 2-3 ವರ್ಷ ಆ್ಯಕ್ಚುಲಿ ನಾನು ಬೇರೆ ಮನೆ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ಬಿಕಾಸ್ ಅವನಿಗೆ ಅವನ ಮೈ ಅಷ್ಟು ಸರಿಯಾಗಿರಲಿಲ್ಲ. ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಫಿಟ್ಸ್ ಅವನಿಗೆ ಒಂದು ಡೆವಲಪ್ಮೆಂಟಲ್ ಡಿಸಬಿಲಿಟಿ, ವಿಚ್ ವಿ ಕಾಲ್ ಡೆವಲಪ್ಮೆಂಟಲ್ ಡಿಲೇ, ಅದು ಇದೆ. ಸೊ ಅಂದರೆ ಎಲ್ಲ ಮಾಡ್ತಾನೆ ಬಟ್ ಲೇಟಾಗಿ ಮಾಡ್ತಾನೆ. ಸೊ ಅವನು ನಡೆಯೋದು ಸಾಧಾರಣ ಮಕ್ಕಳು ಅರೌಂಡ್ 1 ವರ್ಷನಲ್ಲಿ ನಡೀತಾರೆ. ಅನಂತ್ ನಡೆಯೋದು ಅಬೌಟ್ 2 ಇಯರ್ಸ್ ಆಯಿತು. ಮಾತು ಬಂತು 3 ವರ್ಷನಲ್ಲಿ. ಸೊ ಅದೆಲ್ಲ ಡಿಲೇ ಆಗ್ತಾ ಇತ್ತು. ಸೊ ಅದು ಸೊ ಫಾರ್ ಅಬೌಟ್ 2-3 ಇಯರ್ಸ್ ನಾನು ಆ್ಯಕ್ಚುಲಿ ಬೇರೆ ಏನು ಮನೆ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ಆ್ಯಕ್ಚುಲಿ ಇದು ಆಲ್ಮೋಸ್ಟ್ 3.5 ಇಯರ್ಸ್ ಬ್ಯಾಕ್ ನಾನು ಆ್ಯಂಡ್ ಮೈ ಹಸ್ಬೆಂಡ್, ನಾವು ರಾಜಾಜಿನಗರ್ನಲ್ಲಿ ಆವಾಗ ಇದ್ವಿ. ನಾವು ಈ ಥರ ಪಾರ್ಕ್ಗೆ ಸಾಧಾರಣ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ಲ ಚಿಕ್ಕ ಮಕ್ಕಳಿಗೆ, ಅವನಿಗೆ ಆವಾಗ ಅರೌಂಡ್ 1.5-2 ಇಯರ್ಸ್ ಇರ್ಬೋದು. ಆ ಥರ ನಾವು ಕರ್ಕೊಳ್ತಾ ಹೋಗ್ತಾ ಇದ್ದೀವಿ. ಆವಾಗ ಒಂದ್ಸಲ ನಮ್ಮ ಹಸ್ಬೆಂಡ್ ಜಸ್ಟ್ ಒಂದು ರಿಮಾರ್ಕ್ ಮಾಡಿದರು, ಕಿ ಹೌ ಕಮ್ ವಿ ಡೋಂಟ್ ಸಿ ಅ ಚೈಲ್ಡ್ ವಿತ್ ಅ ಡಿಸಬಿಲಿಟಿ ಇನ್ ದ ಪಾರ್ಕ್. ಯಾಕೆ ನಾವು ಈ ಥರ ಮಕ್ಕಳು ನಾವು ನೋಡೋದೇ ಅಲ್ಲ ಪಾರ್ಕ್ನಲ್ಲಿ. ಯಾರನ್ನೂ ನೋಡ್ಬೋದು, ನೀವು ನೋಡ್ಬೋದು, ಬೇರೆಯವರು ನೋಡ್ಬೋದು, ಯು ನೆವರ್ ಸಿ ಅ ಚೈಲ್ಡ್ ವಿತ್ ಅ ಡಿಸಬಿಲಿಟಿ ಇನ್ ಅ ಪಾರ್ಕ್, ಇದು ಯಾಕೆ ಅಂತ ಅವರು ಒಂದು ಕ್ಯಾಶುವಲ್ ಆಗಿ ಒಂದು ರಿಮಾರ್ಕ್ ಮಾಡಿದರು.
ಅದರಿಂದ ನಾನು ಯೋಚನೆ ಮಾಡೋದು ಶುರು ಮಾಡಿದೆ. ಇದು ಯಾಕೆ ಹಿಂಗಿದೆ, ಈ ಮಕ್ಕಳು ಎಲ್ಲ ಮಕ್ಕಳು ಥರನೇ ಅವ್ರಿಗೇನು ಆ ಥರನೇ ಅವಕಾಶ ಸಿಗಬೇಕು, ಆ ಥರನೇ ಆಟ ಆಡೋಕ್ಕೆ ಎಲ್ಲ ಮಕ್ಕಳಿಗೆ ಅದು ಒಂದು ಮೂಲಭೂತ ಅಧಿಕಾರ, ಅದು ಇರಬೇಕು ಎಲ್ಲ ಮಕ್ಕಳಿಗೆ. ಸೊ ಯಾಕೆ ಈ ಥರ ಮಕ್ಕಳು ಆಚೆ ಬರ್ತಾ ಇಲ್ಲ ಅಂತ ಒಂದು ವಿಚಾರ ಮಾಡ್ತಾ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಆನ್ ದೋಸ್ ಲೈನ್ಸ್. ಸೊ ಇಂಟರ್ನೆಟ್ನಲ್ಲಿ ಹೋಗಿ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ಈ ಥರ ಬೇರೆ ಕಡೆ ಇಂಡಿಯಾನಲ್ಲಿ ಬೇರೆ ಕಡೆ ಏನಾದ್ರು ಇದೆಯಾ ಆ ಥರ, ನಾವು ಇಲ್ಲಿ ಏನಾದರೂ ಮಾಡ್ಬೋದಾ ಅಂತ. ಆವಾಗ ನನಗೆ ಗೊತ್ತಾಯಿತು ಬೇರೆ ಯಾವ ಕಡೆಯೂ ಇಂಡಿಯಾನಲ್ಲಿ ಯಾವ ಕಡೆಯೂ ಈ ಥರ ಪಬ್ಲಿಕ್ ಪಾರ್ಕ್ನಲ್ಲಿ ಪ್ಲೇ ಸ್ಪೇಸ್ ಈ ಥರ ಮಕ್ಕಳಿಗೆ ಪ್ಲೇ ಸ್ಪೇಸ್ ಇಲ್ಲವೇ ಇಲ್ಲ. ಇದ್ರೆ ಒಂದು ಅವ್ರ ಸ್ಪೆಷಲ್ ಸ್ಕೂಲ್ಸ್ ಎಲ್ಲ ಇರುತ್ತಲ್ಲ, ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ, ಡಿಸೇಬಲ್ ಮಕ್ಕಳಿಗೆ, ಡಿಸಬಿಲಿಟಿ ಚಿಲ್ಡ್ರನ್ ಡಿಸಬಿಲಿಟೀಸ್ಗೆ ಯಾವ ಸ್ಕೂಲ್ಸ್ ಇರುತ್ತೆ ಆ ಸ್ಕೂಲ್ಸ್ನಲ್ಲಿ ಒಂದು ಪ್ಲೇ ಏರಿಯಾ ಇರುತ್ತೆ ವಿತ್ ಯು ನೋ ಎಕ್ವಿಪ್ಮೆಂಟ್, ಅವರಿಗೆ ಸೂಟ್ ಮಾಡೋ ಥರ ಎಕ್ವಿಪ್ಮೆಂಟ್ ಆ ಥರ ಇರುತ್ತೆ. ಬಟ್ ಪಬ್ಲಿಕ್ ಪಾರ್ಕ್ನಲ್ಲಿ ಎಲ್ಲಿ ಬೇರೆ ಮಕ್ಕಳು ಬರ್ತಾರೆ ಆ ಥರ ಪಾರ್ಕ್ನಲ್ಲಿ ಪಬ್ಲಿಕ್ ಸ್ಪೇಸ್ನಲ್ಲಿ ನನಗೆ ಇಂಡಿಯಾನಲ್ಲಿ ಎಲ್ಲಿನೂ ಮಾಹಿತಿ ಸಿಕ್ಕಿಲ್ಲ. ಇವತ್ತು ನೀವು ಕೋಸ್ ಪಾರ್ಕ್ನಲ್ಲಿ ಬನ್ನಿ, ಅಟ್ಲೀಸ್ಟ್ ಒಂದು ತಿಂಗಳಿನಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು 15 ದಿನ ನಿಮಗೆ ನಮ್ಮ ಮಕ್ಕಳು ಇಲ್ಲಿ ನೋಡೋಕ್ಕೆ ಬರುತ್ತೆ. ಸೊ ಅದೇ ದ ಮೋಸ್ಟ್ ಸ್ಯಾಟಿಸ್ಫೈ ಮೂಮೆಂಟ್ ಈಸ್ ಟು ಸೀ ದೋಸ್ ಚಿಲ್ಡ್ರನ್ ಪ್ಲೇಯಿಂಗ್ ಓವರ್ ದೇರ್. ಟೂ ಥಿಂಗ್ಸ್ ನಾವು ನಮ್ಮ ಇದರಲ್ಲಿ ವಿಷನಲ್ಲಿ ತುಂಬ ಕ್ಲಿಯರ್ ಆಗಿತ್ತು. ಒಂದಂದರೆ ಇದು ಪಬ್ಲಿಕ್ ಸ್ಪೇಸ್ನಲ್ಲಿ ನಾವು ಮಾಡಬೇಕು. ನಮಗೆ ಇದು ನಮಗೆ ಆಲ್ಟರ್ನೇಟ್ ಇತ್ತು, ಒಂದು ಸ್ಪೆಷಲ್ ಸ್ಕೂಲ್ನಲ್ಲಿ ಮಾಡೋದು ಅಥವಾ ಹಾಸ್ಪಿಟಲ್ನಲ್ಲಿ ಮಾಡೋದು ಆ ಥರ ಒಂದು ಇನ್ನೊಂದು ಆಲ್ಟರ್ನೇಟ್ ಇತ್ತು, ವಿಚ್ ವುಡ್ ಹವ್ ಬಿನ್ ಆ್ಯಕ್ಚುಲಿ ಸ್ವಲ್ಪ ಇನ್ನೂ ಸ್ವಲ್ಪ ಈಸಿಯರ್ ಆಗಿರೋದು. ಇದು ಆ್ಯಕ್ಚುಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಮಾಡೋದು ಇನ್ನೂ ಚಾಲೆಂಜಿಂಗ್, ಬಿಕಾಸ್ ಬೇರೆ ಮಕ್ಕಳು ಬರ್ತಾರೆ, ಇನ್ನೂ ಪಬ್ಲಿಕ್ ಇರ್ತಾರೆ, ಎಕ್ಸೆಟ್ರಾ, ಮೇಂಟೆನೆನ್ಸ್ ಇಶ್ಯೂಸ್ ಇರುತ್ತೆ. ಬಟ್ ನಮಗೆ ಫಸ್ಟ್ಲಿಂದ ಇದು ಮಾಡೋದು ಉದ್ದೇಶನೇ ನಮ್ಮ ಮಕ್ಕಳು ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು. ಎರಡನೇದು ಅಂದರೆ ನಮಗೆ ಅನಿಸುತ್ತೆ ಪಾರ್ಕ್ಸ್ ಪಬ್ಲಿಕ್ ಪಾರ್ಕ್ಸ್ ಇರೋದಲ್ಲ, ಅದೆಲ್ಲ ಫ್ರೀಯಾಗೇ ಇರಬೇಕು. ಬಿಕಾಸ್ ಏನು ಹೇಳಿದ್ರೇನೋ ಇಲ್ಲಿನೂ ನಮ್ಮ ಮೇಂಟೆನೆನ್ಸ್ಗೆ ತುಂಬ ಇಶ್ಯೂಸ್ ಇತ್ತು. ಇಲ್ಲಿ ಎಲ್ಲ ಫಸ್ಟ್ನಲ್ಲಿ ನಾವು ಮಾಡಿದಾಗ ಎಲ್ಲ ಒಂದು ಎರಡು ದಿನದಲ್ಲಿನೇ ಎಲ್ಲ ಮುರಿದೋಗಿ ಸ್ಟಾರ್ಟ್ ಆಯಿತು, ಹಾಳಾಗಿ ಸ್ಟಾರ್ಟ್ ಆಯಿತು. ಬಟ್ ಸೊ ಎಲ್ಲ ಇಲ್ಲಿನೂ ಎಲ್ಲರೂ ಹೇಳ್ತಾ ಇದ್ರು ನೀವು ಒಂದು ಫೀಸ್ ಇದು ಮಾಡಿ ಚಾರ್ಜ್ ಮಾಡಿ 2 ರೂಪಾಯಿನೂ ಇರಲಿ ಬರ್ಬೋದು ಎಲ್ಲರೂ ಅಂತ. ಬಟ್ ನಮ್ಮ ಪೊಸಿಷನ್ ಅಂದರೆ 2 ರೂಪಾಯಿ ಇದ್ರೇನು ಮಕ್ಕಳು ಇರ್ತಾರೆ ಹೂ ಕೆನಾಟ್ ಇವನ್ ಅಫೋರ್ಡ್ ದಟ್ 2 ರೂಪಾಯಿ. ಸೊ ಪಬ್ಲಿಕ್ ಪಾರ್ಕ್ ಅಂದರೆ ಅದು ಫ್ರೀಯಾಗೇ ಇರಬೇಕು. ಸೊ ಇಲ್ಲಿ ಆ್ಯಕ್ಚುಲಿ ಎಲ್ಲ ಮಕ್ಕಳು ಬರ್ತಾರೆ. ನಾವು ನೋಡಿರ್ತೀವಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಬರ್ತಾರೆ, ಇಲ್ಲಿ ಇರೋದು ಸ್ವಲ್ಪ ಸ್ಲಮ್ಸ್ನಲ್ಲಿಂದ ಮಕ್ಕಳು ಬರ್ತಾರೆ ಆ್ಯಂಡ್ ಆಟ ಆಡ್ತಾರೆ. ಆ್ಯಂಡ್ ನಮ್ಮ ಪೊಸಿಷನ್ ಏನಂದರೆ ಆಟ ಆಡಲಿ, ಇಟ್ ಇಸ್ ಬೆಟರ್ ಅವರು ಆಟ ಆಡ್ತಾರೆ ಆ್ಯಂಡ್ ಒಂದು ಎರಡು ಒಯ್ಯಲೇ ಹಾಲಾದರೆ ಪರವಾಗಿಲ್ಲ. ಬಟ್ ಅದರ್ವೈಸ್ ದೇ ಆರ್ ಅಲ್ಲಿ ಹೋಗಿ ಸಿಗರೇಟ್ ಇದು ಮಾಡ್ತಾರೆ ಅದು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ದ್ಯಾಟ್ ಇಲ್ಲಿ ಬಂದು ಆಟ ಆಡಲಿ. ಸೊ ದ್ಯಾಟ್ ಈಸ್ ಆ ಪೊಸಿಷನ್ ಆನ್ ವೆದರ್ ಪಾರ್ಕ್ ಶುಡ್ ಬಿ ಪೇಡ್ ಆನ್ ಆಟ್. ಒಟ್ಟಿಗೆ ಆದರೆ ಇವ್ರಿಗೆ ಸ್ವಲ್ಪ ಉತ್ಸಾಹ ಬರುತ್ತೆ, ಅವ್ರ ಥರ ನಾವು ಕೂಡ ಆಡಬೇಕು ಇದು ಮಾಡಬೇಕು ಅದು ಭಾಗಂತ ಉತ್ಸಾಹದಿಂದ ನೋಡ್ತಾರೆ. ಇಲ್ಲಾಂದರೆ ಭಯ, ಅವ್ರಿಗೊಂಥರ ಭಯ ಇರುತ್ತೆ, ಅದು ಮಕ್ಕಳ ಜೊತೆ ಮಿಕ್ಸ್ ಆಗುವಾಗ ಆ ಭಯ ಎಲ್ಲ ಹೋಗಿ ಅವ್ರು ಚೆನ್ನಾಗಿ ಆಡ್ತಾರೆ. ಒಂದು ಕಿಶೋರ್ ಅಂತ ಒಂದು ಹಿಡ್ಗ ಇದ್ದಾನೆ, ಅವನು ಮೊದಲೇ ನೋಡಿದ್ರೆ ಎಲ್ಲ ನೋಡಿಕೊಂಡು ಆಳ್ತಾ ಇದ್ದ, ಇವಾಗ ಇಲ್ಲಿ ಬಂದರೆ ಚೆನ್ನಾಗಿ ಆಡ್ತಾನೆ, ಎಲ್ಲ ಸ್ವಿಂಗ್ನಲ್ಲಿ ಕೂತಾನೆ, ಎಲ್ಲ ಮಾಡ್ತಾನೆ. ಆ್ಯಂಡ್ ಇನ್ ಎವ್ರಿ ಪಾರ್ಕ್ ನಾವು ಒಂದು ಸ್ಕೂಲ್ ಜೊತೆ ಲಿಂಕ್ ಮಾಡ್ತೀವಿ. ಒಂದು ಸ್ಪೆಷಲ್ ಸ್ಕೂಲ್ ಅಥವಾ ಆ ಥರ ಏನಾದರೂ ಫೆಸಿಲಿಟಿ ಆ ಏರಿಯಾನಲ್ಲಿ ಇದ್ದರೆ ಅದು ಲಿಂಕ್ ಮಾಡಿ ಅಲ್ಲಿಂದ ಪೇರೆಂಟ್ಸ್ ಇರ್ತಾರೆ. ಒಂದು ಇವಾಗ ನಾವು ಜಯನಗರ್ನಲ್ಲಿ ಒಂದು ಪಾರ್ಕ್ ಮಾಡ್ತಾ ಇದ್ದೀವಿ, ಅಲ್ಲಿ ಫೇಮ್ ಇಂಡಿಯಾ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಪೇರೆಂಟ್ಸ್ ಜೊತೆ ನಾವು ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ, ವೇರ್ ದೇ ವಿಲ್ ಬಿಕಮ್ ದ ಗ್ರೂಪ್ ವಿಚ್ ಆ್ಯಕ್ಚುಲಿ ಟೇಕ್ಸ್ ದ ಆ ಪಾರ್ಕ್ಗೆ ಮುಂದಕ್ಕೆ ತೊಗೊಂಡು ಹೋಗೋದು ಅವ್ರ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ನಾವು ಇವಾಗ ವಿತ್ BMP ಸಪೋರ್ಟ್ ಇನ್ನೂ ಒಂದು 5 ಪಾರ್ಕ್ ಐಡೆಂಟಿಫೈ ಮಾಡಿದ್ದೀವಿ ಈ ಥರ ಪಾರ್ಕ್ ಮಾಡೋಕ್ಕೆ. ಸಿ BMP ಜೊತೆ ನಮಗೆ ವೆರಿ ಗುಡ್ ಸಪೋರ್ಟ್ ಸಿಕ್ಕಿದೆ, ಎಸ್ಪೆಷಲಿ ಅಟ್ ದ ಟಾಪ್ ಲೆವೆಲ್ಸ್, ಡಿಸಿಷನ್ ಮೇಕಿಂಗ್ ಲೆವೆಲ್, ಪಾಲಿಸಿ ಮೇಕಿಂಗ್ ಲೆವೆಲ್ನಲ್ಲಿ ತುಂಬ ತುಂಬ ಸಪೋರ್ಟ್ ಸಿಕ್ಕಿದೆ. BMP ಇವಾಗ ಹೇಳಿದ್ರು ಎಲ್ಲ ಅವ್ರು ಮಾಡ್ತಾರೆ. ಸೊ ನಮಗೆ ಇನ್ ಟರ್ಮ್ಸ್ ಆಫ್ ನಾವು ಐಡಿಯಾಸ್ ಕೊಡ್ತೀವಿ ಆ್ಯಂಡ್ ಥೋಡ ಇನ್ ಟರ್ಮ್ಸ್ ಆಫ್ ಫಾಲೋ ಅಪ್ ಆ ಥರ ನಮಗೆ ಮಾಡಬೇಕು. ಬಟ್ ಬೇಸಿಕ್ಲಿ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ BMP ತಗೊಳ್ತಾರೆ. ಸೊ ಫಸ್ಟ್ ಸ್ಟೆಪ್ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು 3 ಸ್ಕೂಲಿಂದ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್, APDಲಿಂದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆ್ಯಂಡ್ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಆಫ್ ದ ಬ್ಲೈಂಡ್, ಇದು ಇಲ್ಲಿಂದ ಅಬೌಟ್ 30 ಮಕ್ಕಳು ನಾವು ಇಲ್ಲಿ ಕರ್ಕೊಂಡು ಇಲ್ಲೇ ಸೇಂಟ್ ಜರ್ಮಿನಲ್ಲಿ ಕರ್ಕೊಂಡು ಬಂದ್ವಿ ಒನ್ ಡೇ ವರ್ಕ್ಶಾಪ್ಗೆ. ಅವ್ರನ್ನ ನಾವು ಕೇಳಿದ್ದೀವಿ ನೀವು ಪಾರ್ಕಿಗೆ ಹೋಗ್ತೀರಾ ನಿಮಗೆ ಏನೇನು ಕಷ್ಟ ಆಗುತ್ತೆ ಅವ್ರು ಕೇಳಿದ್ದೀವಿ, ಅದ ದಟ್ ವಿ ನೋಟೆಡ್ ಡೌನ್. ನಮಗೆ ಅನಿಸ್ತು ಅವ್ರು ಇದೇ ಹೇಳ್ತಾರೆ, ಒಂದು ಸ್ಲೈಡ್ ಬೇಕು, ಸ್ವಿಂಗ್ ಬೇಕು, ಆಟ ಆಡೋದಕ್ಕೆ ಸಾಮಾನು ಬೇಕು ಅದೇ ಹೇಳ್ತಾರೆ ನಮಗೆ ಅನಿಸ್ತು. ಬಟ್ ಆ್ಯಕ್ಚುಲಿ
ಅವ್ರು ಹೇಳಿದ್ರು, ಅದೆಲ್ಲನೂ ಹೇಳಿದರು. ಬಟ್ ಮೇಂಟೆನೆನ್ಸ್ ಕ್ವೆಶನ್ಸ್ ಎಲ್ಲನೂ ಹೇಳಿದರು. ಅಲ್ಲಿ ಚೆನ್ನಾಗಿ ಕ್ಲೀನಾಗಿರಬೇಕು, ಸ್ಟೋನ್ಸ್ ಇರಬಾರ್ದು, ನಾಯೆಲ್ಲ ಬರಬಾರ್ದು, ಡ್ರಂಕರ್ಸ್ ಬರಬಾರ್ದು, ಈ ಥರ ಮೇಂಟೆನೆನ್ಸ್ ಇಶ್ಯೂಸ್. ವಿ ವುಂಟ್ ಹ್ಯಾವ್ ಥಾಟ್ ದ ಚಿಲ್ಡ್ರನ್ ಆರ್ ಕೇಪಬಲ್ ಆಫ್ ಸೇಯಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಅದೆಲ್ಲನೂ ಅವರು ತುಂಬ ಚೆನ್ನಾಗಿ ಹೇಳಿದರು. ನೆಕ್ಸ್ಟ್ ಡೇ ನಾವು ಪ್ರೊಫೆಷ್ನಲ್, ಸೊ ಸ್ಪೆಷಲ್ ಎಜುಕೇಟರ್ಸ್, ಆಕ್ಯುಪೇಷನಲ್ ಥೆರಪಿಸ್ಟ್, ಫಿಸಿಕಲ್ ಥೆರಪಿಸ್ಟ್, ಪೀಡಿಯಾಟ್ರಿಷಿಯನ್ಸ್, ಈ ಥರ ಒಂದು ಅಬೌಟ್ 20 ಪೀಪಲ್ನ ಸೇರಿಕೊಂಡು ಅಗೇನ್ ಅವ್ರನ್ನು ಸೇಮ್ ವಿ ಬ್ರಾಟ್ ದೆಮ್ ಟು ದ ಪಾರ್ಕ್. ಪಾರ್ಕ್ನಲ್ಲಿ ಬಂದು ಇದು ಈ ಪಾರ್ಕ್ ಡಿಸೇಬಲ್ ಫ್ರೆಂಡ್ಲಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅಂತ ಅವ್ರ ಸಜೆಷನ್ಸ್ ನಾವು ತೊಗೊಂಡಿದ್ದೀವಿ. ಆ ಪ್ಲ್ಯಾನ್ ಮಾಡಿಕೊಂಡು ಕಾರ್ಪೊರೇಷನ್ ಹತ್ರ ನಾವು ಹೋಗಿದ್ದೀವಿ ಆ್ಯಂಡ್ ಹೇಳಿದ್ದೀವಿ ಈ ಥರ ನಾವೊಂದು ಪೇರೆಂಟ್ಸ್ ಗುಂಪು, ಈ ಥರ ಪಬ್ಲಿಕ್ ಪಾರ್ಕ್ನಲ್ಲಿ ಎಲ್ಲಿನೂ ಇಲ್ಲ ಇಂಡಿಯಾನಲ್ಲಿ, ಆ್ಯಂಡ್ ನೀವು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ ಇದು ಮಾಡಿಸ್ತೀರಾ ಅಂತ ಅವ್ರಿಗೆ ಕೇಳಿದ್ದೀವಿ. ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ ದಟ್ ಆವಾಗ ಕಮಿಷನರ್ ಶ್ರೀ ಜಯರಾಜ್ ಇದ್ದರು ಆ್ಯಂಡ್ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮಿಸ್ಟರ್ ಉಡುಪುಡಿ, ಇವರಿಬ್ಬರು ತುಂಬ ತುಂಬ ಸಪೋರ್ಟ್ ನಮಗೆ ಮಾಡಿದರು. ಆ್ಯಂಡ್ ಲಾಸ್ಟ್ ಡಿಸೆಂಬರ್ ವಿ ಇನಾಗ್ರೇಟೆಡ್ ದಿಸ್ ಪ್ಲೇಸ್ ಪ್ಲೇಸ್. ವಾಲಂಟಿಯರ್ಸ್, ಇದು ಅವರು ಒಂದು ವಾಲಂಟಿಯರ್ ಆರ್ಗನೈಸೇಷನ್, ನಾವೇ ಎಲ್ಲ ಮಾಡಬೇಕು. ವಾಲಂಟಿಯರ್ಸೇ ಅವ್ರು ಬಂದುಬಿಟ್ಟು ಅವ್ರ ಫುಲ್ ಇನ್ವಾಲ್ವ್ಮೆಂಟ್ ಹಾಕೊಂಡು ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಐ ಥಾಟ್ ಯು ನೀಡ್ ಸ್ಪೆಷಲ್. ನಾನು ಅಂದ್ಕೊಂಡಿದ್ದೆ ಇಂಥ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ವಿಶೇಷ ತರಬೇತಿ ಬೇಕಾಗುತ್ತೆ ಅಂತ. ಯಾರು ಬೇಕಾದರೂ ಇವರ ಜೊತೆ ಇದ್ದು ಸಹಾಯ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ವೆರಿ ಸ್ಟ್ರಾಂಗ್ ವಾಲಂಟಿಯರ್ ಬೇಸ್ ಇದೆ, ಆಲ್ಮೋಸ್ಟ್ 120 ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಇವರೆಲ್ಲ ನೋಡಿದರೆ ಹೌಸ್ ವೈಫ್ ಇದ್ದಾರೆ, ಸ್ಕೂಲ್ ಟೀಚರ್ಸ್ ಇದ್ದಾರೆ, ದೆನ್ ಮೆನಿ ಐ ಟಿ ಕಂಪನೀಸ್ನಲ್ಲಿ ಕೆಲಸ ಮಾಡೋರು ಹಾಗೆ ಇದ್ದಾರೆ. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಯಂಗ್, ಎನರ್ಜಿ ತುಂಬ ಇದೆ, ಎಂಥೂಸಿಯಾಸಮ್ ತುಂಬ ಇದೆ. ಆ್ಯಂಡ್ ಲಾಸ್ಟ್ ಎಸ್ಪೆಷಲಿ ಲಾಸ್ಟ್ 4 ತಿಂಗಳಿಂದ ಅವರು ಎಲ್ಲರೂ ಸೇರಿಕೊಂಡು ಆ್ಯಕ್ಚುಲಿ ನಮ್ದು ಏನೇನು ಕನಸು ಇತ್ತು, ವಾಟ್ ಎವರ್ ವಿ ಡ್ರೀಮ್ಡ್ ಆಫ್, ಅದು ಮುಂದಕ್ಕೆ ತೊಗೊಂಡು ಹೋಗೋದು ಅವ್ರ ಕೆಲಸ ಈ ವಾಲಂಟಿಯರ್ಸ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ 3 ಥರ ಇವೆಂಟ್ಸ್ ಮಾಡ್ತೀವಿ. ಒಂದಂದರೆ ನಾವು ಎವ್ರಿ ಕ್ವಾರ್ಟರ್ ಒಂದು ಇವೆಂಟ್ ಮಾಡ್ತೀವಿ, ಅದು ಒಂದು ದೊಡ್ಡ ಇವೆಂಟ್ ಥರ. ಅದರಲ್ಲಿ ಅಬೌಟ್ 45-50 ಸ್ಪೆಷಲ್ ಚಿಲ್ಡ್ರನ್ ಯೂಶಲಿ ಬರ್ತಾರೆ. ಆ್ಯಂಡ್ ಫಸ್ಟ್ ಇವೆಂಟ್ನಲ್ಲಿ ನಾವು ಓನ್ಲಿ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ 2 ವಾರ ಮುಂಚೆ ಒಂದು ಇವೆಂಟ್ ಮಾಡಿದ್ವಿ, ವಿಚ್ ವಾಸ್ ಅನ್ ಇಂಟಿಗ್ರೇಟಿವ್ ಇವೆಂಟ್. ಅದನ್ನಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು 40 ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಬಂದಿದ್ದರು ಬೇರೆ ಬೇರೆ ಸ್ಕೂಲ್ಸಿಂದ. ಆ್ಯಂಡ್ ಇಲ್ಲಿ ಆಪೋಸಿಟ್ ಒಂದು ಸ್ಕೂಲ್ ಇದೆ, ಗುಡ್ ವಿಲ್ ಸ್ಕೂಲ್ ಅಂತ, ಅಲ್ಲಿಂದ ಬಟ್ 35-30 odd ಗರ್ಲ್ ಗೈಡ್ಸ್ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು ನನಗೆ SMS ಅವ್ರಿಗೆ ಕಳಿಸ್ತಾ ಇದ್ದಾರೆ, ದೀಸ್ ಗರ್ಲ್ಸ್ ನಮಗೆ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ, ವಿ ವಿ ಲೈಕ್ಸ್ ಇಟ್ ವೆರಿ ಮಚ್, ನಮ್ಗೆ ಯಾವಾಗಲೂ ನೀವು ಇದು ಮಾಡಿದ್ರೆ ಪ್ಲೀಸ್ ನಮ್ಮನ್ನೇ ನೀವು ಕರಿ ಅಂತ. ಈ ಥರ ನಮಗೆ ಆಮೇಲೆ ದೇ ವಾಂಟೆಡ್ ಈ ಮಕ್ಕಳದು ನಂಬರ್ ಬೇಕಾಗಿತ್ತು ಮಕ್ಕಳ ಜೊತೆ, ಅವ್ರಿಗೆ ದೇ ಸ್ಟಿಲ್ ವಾಂಟ್ ಟು ಕೀಪ್ ಇನ್ ಟಚ್. ಸೊ ಈ ಥರ ಆಗುತ್ತೆ. ಆ್ಯಂಡ್ ಸೊ ದ್ಯಾಟ್ ಈಸ್ ಒನ್ ಕೈಂಡ್ ಆಫ್ ಇವೆಂಟ್ಸ್. ಎರಡನೇದು ಇವತ್ತು ನೀವು ಏನು ನೋಡ್ತೀರಾ, ಅದಂದರೆ ಸ್ಪೆಷಲ್ ಸ್ಕೂಲ್ಸ್ಗೆ ಈ ಥರ ಮಾರ್ನಿಂಗ್ ಟೈಮ್ನಲ್ಲಿ ಮಕ್ಕಳೇ ಬರೀ ಆಟ ಆಡೋಕ್ಕೆ ಕರ್ಕೊಂಡು ಬರೋದು. ಸೊ ನಾವು ಒಂದು ಇವಾಗ ಅಬೌಟ್ 6 ಸ್ಕೂಲ್ಸ್ ರೆಗ್ಯುಲರ್ಲಿ 6 ಸ್ಕೂಲ್ಸ್ ಬರ್ತಾ ಇದ್ದಾರೆ. ಮೂರನೇದು ಅಂದರೆ ಈ ಎವ್ರಿ ಸೆಕೆಂಡ್ ಸ್ಯಾಟರ್ಡೇ ಫ್ಯಾಮಿಲಿ ಡೇ ಅಂತ ಒಂದು ಫ್ಯಾಮಿಲೀಸ್ಗೆ, ಎಲ್ಲ ಫ್ಯಾಮಿಲಿ ಅವ್ರ ಮಕ್ಕಳ ಜೊತೆ ಬಂದು ಫ್ಯಾಮಿಲೀಸ್ ಅನ್ನು ಸ್ವಲ್ಪ ವಾಲಂಟಿಯರ್ಸು ಇರ್ತಾರೆ, ನಾವೆಲ್ಲರೂ ಸೇರಿ ಲೆಟ್ ಅಸ್ ಆಲ್ ಎಂಜಾಯ್. ಅವ್ರದ್ದು ವಿಷನ್, ಎನರ್ಜಿ ಅದೆಲ್ಲ ನೋಡಿಬಿಟ್ಟು ಐ ಥಾಟ್ ದಟ್ ವಾಸ್ ಅ ವೆರಿ ಗುಡ್ ಕಾಸ್ ಯು ನೋ ಟು ವರ್ಕ್ ಫಾರ್. ತುಂಬ ಸಪೋರ್ಟ್ ಸಿಕ್ಕಿದೆ. ನಾಟ್ ಓನ್ಲಿ ನಮ್ಮ ಹಸ್ಬೆಂಡ್ ಈಸ್ ಅ ಟ್ರಸ್ಟಿ, ಅವರು ನಮ್ಮ ಟ್ರಸ್ಟ್ ಅಂದರೆ ಟ್ರಸ್ಟೀಸ್ ಓನ್ಲಿ ಪೇರೆಂಟ್ಸ್ ಇರ್ಬೋದು. ಸೊ ನಾವು 3 ಪೇರೆಂಟ್ಸ್ ಟ್ರಸ್ಟೀಸ್ ಆಗಿದ್ದೀವಿ ಕಿಲಿಕಿಲಿದು. ಆ್ಯಂಡ್ ನಮ್ಮ ಹಸ್ಬೆಂಡಿಂದ ತುಂಬ ತುಂಬ ಸಪೋರ್ಟ್ ಸಿಕ್ಕತ್ತೆ. ಐ ಮೀನ್ ಈ ಥರ ಕೆಲಸ ಏನು ಯಾರಿಗೆ ಮಾಡೋಕ್ಕಾಗಲ್ಲ ಇಫ್ ಯು ಡೋಂಟ್ ಗೆಟ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ. ಆ್ಯಂಡ್ ನಾಟ್ ಓನ್ಲಿ ಹಸ್ಬೆಂಡ್, ನನ್ನ ಅಮ್ಮ ನಮ್ಮ ಜೊತೆ ಇರ್ತಾರೆ. ಸೊ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆ ಮಾವ ಅವರು ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ. ಸೊ ಯಾವಾಗಲೂ ಅವ್ರದ್ದು ತುಂಬ ಸಪೋರ್ಟ್ ಇರುತ್ತೆ. ಸೊ ಈ ಥರ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನೋ ಒಂದು ವುಮನ್ಗೆ ಆಚೆ ಹೋಗಿ ಕೆಲಸ ಮಾಡೋದು ತುಂಬ ಕಷ್ಟ. ಅವರಿಗೆ ಈ ಕೆಲಸದಲ್ಲಿ ತುಂಬ ಆಸಕ್ತಿ ಹಾಗೂ ಶ್ರದ್ಧೆ ಇದೆ. ಅವ್ರು ಮಾಡೋ ಕೆಲಸದಲ್ಲಿ ಅವರಿಗೆ ತೀವ್ರವಾದ ನಂಬಿಕೆ ಇದೆ. ಇದನ್ನು ಬಹಳ ದೊಡ್ಡದಾಗಿ ಬೆಳೆಸಬೇಕು ಅನ್ನೋದೇ ಅವರ ಆಸೆ. ನನಗೆ ಅನಿಸುತ್ತೆ ಇದು ಒಂದು NGO ಒಂದು ಪ್ರಾಜೆಕ್ಟ್ ಥರ ಇದ್ದರೆ ಸಾಕಲ್ಲ. ಇದು ಒಂದು ಬಿಗಿನಿಂಗ್.
ಸೊ ಮಕ್ಕಳಿಗೆ ಎಸ್ಪೆಷಲಿ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ಗೆ ಆಟ ಆಡೋಕ್ಕೆ ಏನಾದರೂ ಇದು ಬೇಕು ಅಂತ ಪಬ್ಲಿಕ್ ಸ್ಪೇಸ್ನಲ್ಲಿ ಇದು ಬೇಕು ಆ ಇಶ್ಯೂನಲ್ಲಿ ಏನಾದರೂ ಇಂಪ್ಯಾಕ್ಟ್ ಬರಬೇಕಂದ್ರೆ ಇದು ಒಂದು ಮೂವ್ಮೆಂಟ್ ಥರ ಆಗಬೇಕು, ಒಂದು ಚಳವಳಿ ಥರ ಆಗಬೇಕು. ಈ ಚಳವಳಿನಲ್ಲಿ ಪೇರೆಂಟ್ಸ್ ಫಸ್ಟ್ ಪೇರೆಂಟ್ಸ್ ಬರಬೇಕು. ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಮನೆಯಿಂದ ಆಚೆ ಕರ್ಕೊಂಡು ಆಚೆ ಬರಬೇಕು, ಆಚೆ ಬಂದು ಈ ಥರ ಪಾರ್ಕ್ನಲ್ಲಿ ಕರ್ಕೊಂಡು ಬನ್ನಿ. ಮೆನಿ ಪೇರೆಂಟ್ಸ್ಗೆ ಬೇರೆ ಅವ್ರು ಏನು ಹೇಳ್ತಾರೆ, ನನ್ನ ಮಗು ಹೆಂಗೆ ಮಾತಾಡ್ತಾನೆ, ಹೆಂಗೆ ಅವನು ಬಿಹೇವ್ ಮಾಡ್ತಾನೆ ಪಬ್ಲಿಕ್ನಲ್ಲಿ, ಬೇರೆಲ್ಲ ಅವರು ನಗ್ತಾರೆ, ಅದು ಒಂದು ಭಯ ಇರುತ್ತೆ, ವಿಚ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ನಮ್ಮ ಪಬ್ಲಿಕ್ ಹಾಗೆ ಇದ್ದಾರೆ, ಅವ್ರು ಏನಾದರೂ ಔಟ್ ಆಫ್ ದಿ ಆರ್ಡಿನರಿ ನೋಡಿದರೆ ಅವ್ರು ನಗ್ತಾರೆ. ಆ್ಯಂಡ್ ಪೇರೆಂಟ್ಸ್ಗೇನು ತುಂಬ ಸಪೋರ್ಟ್ ಬೇಕು, ಬಿಕಾಸ್ ದೇ ಆರ್ ಆಲ್ರೆಡಿ ಡೀಲಿಂಗ್ ವಿತ್ ಅ ಲಾಟ್ ಆಫ್ ಚಾಲೆಂಜಸ್ ಇನ್ ಟರ್ಮ್ಸ್ ಆಫ್ ದೇರ್ ಓನ್ ಸಿಚುವೇಶನ್ಸ್. ಸೊ ಆ ಸಪೋರ್ಟ್ಗೆ ನನಗೆ ಅನಿಸುತ್ತೆ ಲೋಕಲ್ ವಾಲಂಟಿಯರ್ಸ್, ಅದು ಇವಾಗ ಕೋಲ್ಸ್ ಪಾರ್ಕ್ ಅರೌಂಡ್ ಕೋಲ್ಸ್ ಪಾರ್ಕ್ ರೆಸಿಡೆಂಟ್ಸ್ ಇದ್ದಾರೆ ಆ್ಯಂಡ್ ಮೆನಿ ಆಫ್ ದೆಮ್ ಸೀನಿಯರ್ ಸಿಟಿಸನ್ಸ್, ನಮ್ಮ ಪ್ರಾಜೆಕ್ಟ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಈ ಥರ ಲೋಕಲ್ ಕಮ್ಯುನಿಟೀಸ್ ಒಂದು 15-20-30 ಜನ ಇರ್ಬೋದು, ಈ ಥರ ಒಂದೊಂದು ಪಾರ್ಕ್ನಲ್ಲಿ ಈ ಥರ ಒಂದು ಗುಂಪು ಬಂದು ಈ ಚಳವಳಿನ ಮುಂದೆ ತಗೊಂಡು ಹೋಗಬೇಕು. ಅದು ದ್ಯಾಟ್ ಈಸ್ ರಿಯಲಿ ಆರ್ ವಿಷನ್. ಈ ಕೆಲಸ ಮಾಡೋಕ್ಕೆ ಏನು ಬೇಕು ನೀವು ನೋಡಿದರೆ, ಆ್ಯಕ್ಚುಲಿ ಒಂದು ನನಗೆ ಸ್ವಲ್ಪ ಟೈಮ್ ಇದೆ, ಒಂದು ಗಂಟೆ 2 ಗಂಟೆ ನಾನು ಈ ಥರ ಒಂದು ಸೋಷಿಯಲ್ ಕಾಸ್ಗೆ ಕೊಡ್ಬೋದು, ಅದೇ ಬೇಕು. ಒಂದು ಸ್ವಲ್ಪ ಸೆನ್ಸಿಟಿವಿಟಿ ಬೇಕು, ಬೇರೆ ಏನು ಡಿಗ್ರಿ ಬೇಡ, ಏನು ಬೇಡ, ನಿಮ್ಮ ಹತ್ರ ಟೈಮ್ ಇರಬೇಕು, ಈ ಥರ ಕೆಲಸ ಮಾಡಬೇಕು ಅಂತ ಒಂದು ಇಚ್ಛಾ ಇರಬೇಕು, ಅದು ಇದ್ದರೆ ಸಾಕು, ಬೇರೆ ಏನು ಬೇಡ.